ಸಂಸ್ಕಾರಗಳ ವಿಭಾಗ ಇವತ್ತೇನು ತಿಳಿಸ್ಕೊಡ್ತಾ ಇದ್ದೀರಾ ಸಂಸ್ಕಾರಗಳ ವಿಭಾಗದಲ್ಲಿ ಸಂಸ್ಕಾರದ ವಿಭಾಗದಲ್ಲಿ ಇವತ್ತಿನ ದಿವಸ ನಾವು ನಮಸ್ಕಾರ ಮಾಡಿರ್ತಕ್ಕಂಥ ದೇವರುಗಳನ್ನ ಸ್ಮರಣೆ ಮಾಡ್ಕೊಳ್ಳೋದೆ ಬಹಳ ಮುಖ್ಯ ಇವತ್ತು ನಮಸ್ಕಾರ ಮಾಡಿರ್ತಕ್ಕಂಥ ದೇವರುಗಳನ್ನ ಸ್ಮರಣೆ ಮಾಡ್ಕೊಳ್ಳೋದಂದರೆ ಚಲುವನಾರಾಯಣ ಸ್ವಾಮಿ ಅಲ್ವಾ ಅಲಂಕಾರವಾಗಿ ನೋಡ್ತಕ್ಕಂಥದ್ದಿದವ ಭಗವಂತನ ಕೃಪಾಕಟಾಕ್ಷ ತುಳಸಿ ಮಾಲೆ ಬಹಳ ಇಷ್ಟ ಅಲ್ವಾ ಸ್ಲೋತ್ರ ಆಗಿರ್ತಕ್ಕಂಥ ದೇವಿ ತುಂಬ ಇಷ್ಟ ಅಲ್ವಾ ಅದಕ್ಕೆ ಕುಟುಂಬ ಪರಿವಾರ ಸಮೇತ ಇವತ್ತಿನ ದಿವಸ ಮೀನಾಕ್ಷಿ ಸುಂದರೇಶ್ವರನ ಕಲ್ಯಾಣವನ್ನು ಯಾರು ಮಾಡಿದ್ದಾರೆ ಸಾಕ್ಷಾತ್ ಶ್ರೀಮನ್ನಾರಾಯಣ ಅಂದರೆ ಅವನ ತಂಗಿಯನ್ನು ಮದುವೆಯನ್ನು ಮಾಡ್ಕೊಡ್ತಕ್ಕಂಥ ನಾರಾಯಣ ಸಾಕ್ಷಾತ್ ಪರಮೇಶ್ವರನಿಗೆ ಅರ್ಪಿಸ್ತಾ ಇರೋ ದಿನ ಅಂತ ಈ ದಿನ ನೀವು ಸ್ಮರಣೆ ಮಾಡ್ಕೊಳ್ಳೋದು ಬಿಲ್ಲುಪತ್ರೆ ಸಮೇತ ತುಳಸಿ ಸಮೇತ ಹೇಗೆ ಸ್ಮರಣೆ ಮಾಡ್ಕೊತೀರಾ ಪ್ರತಿದಿನ ಅದು ಇದು ಬಿಲ್ಪತ್ರೆ ತುಳಸಿಯನ್ನು ಹಾಕಿ ನಮಸ್ಕಾರ ಮಾಡ್ಕೊತೀರ ಆದರೆ ತುಳಸಿ ಬಗ್ಗೆ ಶ್ಲೋಕ ತುಳಸಿ ಬಗ್ಗೆ ಅಷ್ಟೋತ್ತರವನ್ನು ಇವತ್ತು ಹೇಳ್ಕೋಬೇಕು ಅದಾದಮೇಲೆ ಬಿಲುಪತ್ರೆ ವಿಶೇಷವಾಗಿರ್ತಕ್ಕಂಥ ಪರಮೇಶ್ವರನಿಗೆ ರುದ್ರ ಸಂಭೂತನಾಗಿರ್ತಕ್ಕಂಥ ವೀರಭದ್ರ ಸ್ವಾಮಿ ಅಷ್ಟೋತ್ತರವನ್ನು ಹೇಳ್ಕೋಬೇಕು ನೀವು ಸ್ವಾಮಿ ಅಷ್ಟೋತ್ತರ ಬಿಲುಪತ್ರೆ ಅಂತ ಬಿಲುಪತ್ರೆ ಅಂದರೆ ರುದ್ರ ಅಂತ ಆ ರುದ್ರ ತಾನು ಲಕ್ಷ್ಮೀ ಸ್ವರೂಪದಲ್ಲಿದ್ದಾಗ ಈ ರೀತಿ ಅದೇ ರೀತಿಯಾಗಿ ತುಳಸಿದಳವಾಗಿರ್ತಕ್ಕಂಥವರು ಲಕ್ಷ್ಮಿನೇ ಅವಳು ಯಾವ ರೀತಿ ತುಳಸಿದಳ ಅಷ್ಟೋತ್ತರವನ್ನು ಹೇಳ್ಕೋಬೇಕು ಅದಕ್ಕೆ ನೀವು ಲಕ್ಷ್ಮೀ ಕೃಪಾ ಕಟಾಕ್ಷ ಸಾಗರಿ ವೈಭವ ಅನುಗ್ರಹ ಸಂಧರಿ ನಿರ್ವಾಣ ಸ್ವರೂಪಿಣಿ ಅಹಂ ಬ್ರಹ್ಮಾಸ್ಮರೂಪಿಣಿ ಸಾಕ್ಷಾತ್ ವೈಭವ ಗಜವಾಹಿನಿ ಹೀಗೆ ಹೇಳ್ಕೊತಾ ಹೋಗೋದು ತುಳಸಿದಳದ ಪೂಜೆ ಈ ಗಜ ಪೂಜೆಯನ್ನು ಮಾಡ್ತಕ್ಕಂಥವರು ಆನೆಯನ್ನು ತಗೊಂಬಂದು ಪೂಜೆ ಮಾಡ್ತಾರೆ ತುಳಸಿದಳವನ್ನು ಇಲ್ಲ ಗೋ ಮಾಡಬೇಕಾದ್ರೆ ತುಳಸಿ ತುಳಸಿದಲ್ವನ್ನು ಪೂಜೆ ಮಾಡ್ತಾರೆ ಎರಡೂ ಪೂಜೆ ಆಗದಿದ್ದ ಪಕ್ಷದಲ್ಲಿ ನೀವೇ ಮನೆಯಲ್ಲಿ ಈ ತುಳಸಿಗೆ ತುಳಸಿ ಅಷ್ಟೋತ್ತರವನ್ನು ಹೇಳ್ಕೋಬೋದು ಅದಕ್ಕೆ ಪುಸ್ತಕದಲ್ಲಿ ತುಳಸಿ ಅಷ್ಟೋತ್ತರ ಪೂಜೆಯನ್ನು ಹೇಳ್ಕೊತಾ ಬನ್ನಿ ಆಮೇಲೆ ದೀಪಗಳನ್ನು ಹಚ್ಚಿ ಅಂತ ಹೇಳಿದ್ದೆ ನಾವುಗಳು ದೀಪವನ್ನು ಎಲ್ಲಿ ತುಳಸಿ ಹಬ್ಬದವರೆಗೂ ಹಚ್ತಾ ಬರಬೇಕು ದೀಪಾವಳಿ ದೀಪಗಳು ಮನೆ ಎರಡು ಭಾಗದಲ್ಲಿ ತುಳಸಿ ಕಟ್ಟೆಯಲ್ಲಿ ಮನೆ ಎರಡು ಭಾಗದಲ್ಲಿ ತುಳಸಿ ಕಟ್ಟೆಯಲ್ಲಿ ಅಂದರೆ ಎರಡು ಭಾಗದಲ್ಲಿ ಅಂದ್ರೇನೋ ಹಿತದ ಕಡೆನೋ ಭಾಗಲಿದ್ರೆ ಮುಂದಗಡೆನೋ ಬಾಗಲಿದ್ರೆ ಎರಡೂ ಕಡೆ ದೀಪ ಹಚ್ಚಬೇಕು ಇಲ್ಲ ಒಂದೇ ದ್ವಾರ ಇದ್ರೆ ಒಂದೇ ದ್ವಾರದಲ್ಲಿ ಎರಡು ಭಾಗದಲ್ಲಿ ಪೂರ್ವ ಪಶ್ಚಿಮ ಇದ್ದ ಹಾಗೆ ಆ ಕಡೆ ದ್ವಾರ ಈ ಕಡೆ ದ್ವಾರ ಮತ್ತೆ ತುಳಸಿ ಕಟ್ಟೆ ಮುಂದೆ ಆ ದೀಪವನ್ನು ಹಚ್ಚಿ ಎಷ್ಟು ವಿಶೇಷ ಕರ್ಮವನ್ನು ಕಳಿತಕ್ಕಂಥ ಬನ್ನಿಮರ ಆ ವೃಕ್ಷ ಸ್ವರೂಪದಲ್ಲಿ ಇರ್ತಕ್ಕಂಥ ಶಮಿವೃಕ್ಷ ಬೆಟ್ಟದ ನೆಲ್ಲಿಕಾಯಿ ಅಲ್ಲೇ ಇರತಕ್ಕಂಥ ವಿಚಾರ ಆ ಬೆಟ್ಟದ ನಲ್ಲಿಕಾಯಿ ಬಿಟ್ಟಾಗ ಗಿಡದ ಮುಖಾಂತರ ಪೂಜೆ ಪುನಸ್ಕಾರ ಮೊದಲನೇದಾಗಿ ತುಳಸಿ ಅಷ್ಟೋತ್ತರ ಓದ್ಕೋಬೇಕು ಅದಾದ ಮೇಲೆ ದೇವರ ಕೈಂಕರ್ಯಕ್ಕೆ ದೇವರ ಮನೆಯಲ್ಲೇ ಪ್ರಾರ್ಥನೆ ಮಾಡಿಕೊಂಡು ತುಳಸಿಯನ್ನು ಹಾಕ್ಬೋದು ಇಲ್ಲದಿದ್ದರೆ ಬರೀ ಅಷ್ಟೋತ್ತರ ಹೇಳಿಕೊಂಡು ಪ್ರಾರ್ಥನೆ ಸಲ್ಲಿಸ್ಬೋದು ವೀರಭದ್ರಸ್ವಾಮಿ ಅಷ್ಟೋತ್ತರ ಇದ್ರೆ ಬಿಲ್ಪತ್ರೆ ಹಾಕೋರು ಹಾಕ್ಬೋದು ಬಿಲ್ಪತ್ರ ಇಲ್ಲದೆ ಇದ್ದರೆ ವೀರಭದ್ರ ಅಷ್ಟೋತ್ರನ ಹೇಳ್ಕೋಬೇಕು ಅಕಸ್ಮಾತ್ ಬಿಲ್ಪತ್ರೆಯೇ ಸಿಕ್ಕಿದ್ರೆ ನೀವು ರುದ್ರಾರ್ಚನೆಯನ್ನು ಮಾಡ್ಕೋಬೋದು ಅಕಸ್ಮಾತ್ ತುಳಸಿನೇ ಸಿಕ್ಕಿದ್ರೆ ನಿಮ್ಮ ಹತ್ರ ಇದ್ದರೂ ಪ್ರಾರ್ಥನೆಯನ್ನು ಮಾಡ್ಕೋಬೋದು ತುಳಸಿ ಅರ್ಚನೆ ಮಾಡ್ಕೊಂಡ್ರು ಇದನ್ನು ಎರಡನ್ನೂ ದೇವರಿಗೆ ಅಲಂಕಾರ ಮಾಡಿ ಹೇಳಬೇಕು ಅಂತ ಹೇಳುತ್ತೆ ಅದಕ್ಕೆ ಅಲಂಕಾರನೇ ಅಷ್ಟೋತ್ರ ಅಷ್ಟೋತ್ತರನೇ ನಮಸ್ಕಾರ ನಮಸ್ಕಾರನೇ ನಿಮ್ಮ ಕೈಂಕರ್ಯ ನಿಮ್ಮ ಕರ್ಮಗಳನ್ನು ತುಳಸಿ ಮುಖಾಂತರ ಪ್ರಾರ್ಥನೆ ಮಾಡ್ಕೊಳ್ಳೋದು ತುಳಸಿ ಅಷ್ಟೋತ್ತರ ಹೊಂದ್ಕೊಳ್ಳೋದು ಅದಕ್ಕೆ ಎಲ್ಲ ದೇವರಿಗೂ ಒಂದೊಂದು ಅಷ್ಟೋತ್ತರ ಇದೆ ತುಳಸಿ ಅಷ್ಟೋತ್ತರ ಯಾರೂ ಹೇಳಿಲ್ಲ ತುಳಸಿ ಪೂಜೆಯನ್ನು ಮಾಡಿಕೊಂಡಾಗ ಮಾತ್ರ ತುಳಸಿ ಅಷ್ಟೋತ್ತರ ಹೇಳ್ಕೊತಾರೆ ಇವತ್ತಿನ ದಿವಸ ಆ ತುಳಸಿಯನ್ನು ಸ್ಮರಣೆ ಮಾಡ್ಕೋಬೇಕು ಶ್ರೀ ತುಳಸಿ ಜಯ ತುಳಸಿ ಜಯ ಮುನಿಯವೇ ಜಯ ಮುನಿಯವೇ ಮಂಗಳಗ ವಿಷ್ಣುಗಾನಿ ವಿಷ್ಣು ತುಳಸಿವೆ ಶ್ರೀ ಕೃಷ್ಣ ತುಳಸಿವೆ ಜಯಾರತಿ ಜಯ ಪೂಜಿತ ಮಂಗಳ ಸೌಭಾಗ್ಯವತಿ ಶ್ರೀ ತುಳಸಿ ಜಯ ತುಳಸಿ ಜಯ ಮುನಿಯವೇ